ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋ ಮುಖಾಂತರ ಭಾಷಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೀವಿ ಇಲ್ಲಿ ಗಮನಿಸಿ ಇಲ್ಲಿರುವ ಪದಗಳನ್ನು ಧ್ವನಿಪೂರ್ಣವಾಗಿ ಉಚ್ಚರಿಸಿರಿ ಅಂತ ಇದೆ ಓಹೋ ಗಾಳಿ ಏನಿದು ಧೂಳಿ ಓಯಿತು ಹೆಂಚು ಜಾರಿತು ಹುಲ್ಲು ಏನಿದು ಕೋಪ ಇಲ್ಲಿ ಲೇಖನ ಚಿಹ್ನೆಗಳನ್ನು ಬಳಸಲಾಗಿದೆ ಈ ರೀತಿಯಾಗಿ ಒಂದು ಪದ್ಯವನ್ನ ಸಣ್ಣ ಒಂದು ಪದ್ಯವನ್ನು ಕೊಡುವುದರ ಮೂಲಕ ಸಾಲುಗಳನ್ನು ಕೊಡುವುದರ ಮೂಲಕ ಕವನವನ್ನು ಕೊಡುವುದರ ಮೂಲಕ ಕೆಳಗೆ ನೀಡಿರುವ ಪದ್ಯಕ್ಕೆ ಲೇಖನ ಚಿಹ್ನೆ ಹಾಕಿ ಬರೆಯಿರಿ ಅಂತ ಮಕ್ಕಳಿಗೆ ನಾವು ಕೇಳಬಹುದು ಇಲ್ಲಿ ಮತ್ತೊಂದು ಸಾಲುಗಳನ್ನು ಕೊಡಲಾಗಿದೆ ಏನಿದು ಧೂಳಿ ಓಹೋ ಗಾಳಿ ಸುಳಿಯಿತು ಬಂತೈ ಸುಂಟರ ಗಾಳಿ ಕಣ್ಣು ಮುಚ್ಚುತ ಬಾಲವನೆತ್ತಿ ದನ ಓಡುತ್ತಿದೆ ಎತ್ತಲು ಸುತ್ತಿ ಅಂಬಾ ಎನುತ ಕರುಬೆಂಬೆತ್ತಿ ಏನಿದು ಧೂಳಿ ಇಲ್ಲಿ ನಾವು ಮಕ್ಕಳಿಗೆ ಕೊಟ್ಟಾಗ ಲೇಖನ ಚಿಹ್ನೆಗಳನ್ನು ಬಳಸುವಂತೆ ಸೂಚಿಸಿ ಚಟುವಟಿಕೆಯನ್ನು ಕೊಡಬಹುದು ಮತ್ತೊಂದು ಚಟುವಟಿಕೆಯನ್ನು ನೀಡಲಾಗಿದೆ ಇಲ್ಲಿರುವ ಚಿತ್ರಗಳನ್ನು ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು ಹೇಳಿರಿ ಕಲ್ಪನಾ ಶಹೀನಾ ಲೂಸಿ ಜಹೀರಾ ಶಂಕರ ಪೀಟರ್ ಎಲ್ಲರೂ ಕೂಡ ಶಾಲಾ ಬಯಲಿನಲ್ಲಿ ಸೇರಿದ್ದಾರೆ ಮಳೆ ಮೋಡ ದೋ ಧೋ ಮಳೆ ಅರಿವ ನೀರು ಕಲ್ಪಿಸಿಕೊಂಡು ಮಳೆ ಬಗ್ಗೆ ಎಲ್ಲರೂ ಒಂದೊಂದು ವಾಕ್ಯವನ್ನು ಬರೆಯಿರಿ ಅಂತ ಕೇಳ್ತಾ ಇಲ್ಲಿ ಕಲ್ಪನಾ ಅಬ್ಬ ಏನಿಸಿಕೆ ಇವತ್ತು ಮಳೆ ಬಂದರೂ ಬರಬಹುದು ಪೀಟರ್ ಹೇಳ್ತಾನೆ ಆಕಾಶದ ತುಂಬ ಮಳೆ ಮೋಡ ನೋಡ್ರೋ ಅಲ್ಲಿ ಅದೆಷ್ಟು ಕರಿ ಮೋಡ ಆಕಾಶ ತುಂಬಿದೆ ಹೀಗೆ ಒಂದೊಂದು ಮಗು ಕೂಡ ಒಂದೊಂದು ವಾಕ್ಯವನ್ನು ಇಲ್ಲಿ ಬರೆಯೋದಕ್ಕೆ ಕೇಳಬೇಕು ಹೀಗೆ ಖಾಲಿ ಜಾಗದಲ್ಲಿ ಮಕ್ಕಳು ಒಂದೊಂದು ವಾಕ್ಯ ಬರೆಯೋದಕ್ಕೆ ಕೊಡುವುದರ ಮೂಲಕ ನಾವು ಚಟುವಟಿಕೆಯನ್ನು ಕೊಡಬಹುದು ಮತ್ತೊಂದು ಚಟುವಟಿಕೆ ಎಂದರೆ ಕೆಲವೊಂದು ಪದಗಳನ್ನು ಕೊಡುವುದರ ಮೂಲಕ ಅವುಗಳಿಗೆ ಟಿಪ್ಪಣಿಯನ್ನು ಬರೆಯೋದಿಕ್ಕೆ ಮಕ್ಕಳಿಗೆ ಕೇಳಬಹುದು ಲಗ್ಗು ಟಿಪ್ಪಣಿಯನ್ನು ಬರೆಯೋದಿಕ್ಕೆ ಉದಾಹರಣೆಗೆ ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಹಾಗೆಯೇ ದಸರಾ ಉತ್ಸವ ಹಬ್ಬಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹಬ್ಬಗಳಿಗೆ ಸಂಬಂಧಪಟ್ಟಂತೆ ಪ್ರಸ್ತುತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಲಘು ಟಿಪ್ಪಣಿ ಬರೆಯೋದಕ್ಕೆ ನಾವು ಪ್ರಶ್ನೆಯನ್ನು ಕೇಳಬಹುದು ಅದು ಕೂಡ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಪದಗಳನ್ನು ಗಮನಿಸಿ ಇಂಚರ ಕಂಗೊಳಿಸು ಬಣ್ಣಗೆಡು ಪ್ರವಾಸ ಉಲ್ಲಾಸ ಕನಿಕರ ಸತ್ಕಾರ್ಯ ಹೀಗೆ ಪಾಠದಲ್ಲಿ ಬಂದಿರುವಂತಹ ಪ್ರಮುಖ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಲು ಕೇಳಬಹುದು ಈಗ ಇಂಚರ ಎನ್ನುವಂತಹ ಪದವನ್ನು ವಾಕ್ಯದಲ್ಲಿ ಬಳಸಿದಾಗ ಅವರು ಯಾವ ರೀತಿ ಸ್ವಂತ ವಾಕ್ಯದಲ್ಲಿ ಆ ಪದವನ್ನು ಬಳಸಬೇಕು ಅನ್ನೋದನ್ನು ಹೇಳ್ಕೊಡೋದ್ರ ಮೂಲಕ ಆ ಸ್ವಂತ ವಾಕ್ಯದಲ್ಲಿ ಬಳಸುವ ಒಂದು ಚಟುವಟಿಕೆಯನ್ನ ಕೊಡಬಹುದು ಇನ್ನು ಎರಡನೇ ಒಂದು ಚಟುವಟಿಕೆಯನ್ನ ನೋಡಿ ಗೆರೆ ಹಾಕಿದ ಪದಗಳ ಬದಲಾಗಿ ಬೇರೆ ಪದಗಳನ್ನು ಬಳಸಿ ಬರೆಯಿರಿ ಅಂದ್ರೆ ಇಲ್ಲಿ ಗೆರೆ ಹಾಕಿರುವ ಪದವನ್ನ ಬಿಟ್ಟು ಅದೇ ಅರ್ಥ ಕೊಡುವಂತಹ ಮತ್ತೊಂದು ಪದವನ್ನ ಬಳಸಿ ಎನ್ನುವಂತಹ ಪ್ರಶ್ನೆ ಆ ವನವು ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ ಅದಕ್ಕೆ ಕಂಗೊಳಿಸುತ್ತಿದೆ ಎನ್ನುವಂತಹ ಪದಕ್ಕೆ ಬದಲಾಗಿ ಆ ವನವು ಗಿಡ ಮರಗಳಿಂದ ಕಣ್ಣಿಗೆ ಹಬ್ಬವನ್ನು ಮಾಡುತ್ತಿದೆ ಎಂಬುದಾಗಿ ಬರೆಯಬಹುದು ಹಾಗೆಯೇ ಎರಡನೆಯ ವಾಕ್ಯವನ್ನು ಕೊಟ್ಟು ಎಲೆಗಳು ಉದುರಿ ಮರದ ಸೊಬಗು ಬಣ್ಣಗೆಟ್ಟಿತ್ತು ಅದನ್ನೇ ಎಲೆಗಳು ಉದುರಿ ಮರದ ಸೊಬಗು ಮಂಕಾಗಿತ್ತು ಎರಡನೇದು ಜುಳುಜುಳು ಹರಿಯುವ ನೀರಿನ ಸೊಬಗೇ ಸೊಬಗು ಜುಳುಜುಳು ಹರಿಯುವ ನೀರಿನ ಅಂದವೇ ಅಂದ ಮೂರನೇ ವಾಕ್ಯ ಮರದ ಟೊಂಗೆ ಟೊಂಗೆಗಳಲ್ಲಿ ಹೂವು ರಾರಾಜಿಸಿದವು ಅಂತ ಇದೆ ಮರದ ಟೊಂಗೆ ಟೊಂಗಿಗಳಲ್ಲಿ ಹೂವು ಹರಳಿದವು ಎಂತಕ್ಕಂತಹ ಪದವನ್ನ ಬಳಸಬಹುದು ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಜೀವ ತಳೆದವು ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಬೇಗ ಹಣ್ಣಾದವು ಹೀಗೆ ನಾವು ಬೇರೆ ಪದವನ್ನ ಬಳಸುವುದರ ಮೂಲಕ ವಾಕ್ಯವನ್ನ ರಚನೆ ಮಾಡಲು ಕೂಡ ಮಕ್ಕಳಿಗೆ ಕೇಳಬಹುದು ನಂತರದ ಚಟುವಟಿಕೆಯನ್ನ ಗಮನಿಸಿ ಈ ಪದಗಳಲ್ಲಿ ಸ್ವರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ ಎನ್ನುವಂತಹ ಚಟುವಟಿಕೆಯನ್ನು ಕೊಡಬಹುದು ಯಾವ ರೀತಿಯಲ್ಲಿ ಅಬ್ದುಲ್ ಇಲಿ ಊರು ಓತಿ ಖ್ಯಾತ ಐರಾವತ ಈ ಪದಗಳಲ್ಲಿ ನಾವು ಸ್ವರಾಕ್ಷರಗಳು ಯಾವ್ದ್ಯಾವುದು ಅಬ್ದುಲ್ ಅನ್ನೋ ಪದದಲ್ಲಿ ಆ ಅಕ್ಷರ ಇಲಿ ಅನ್ನುವಂತಹ ಪದದಲ್ಲಿ ಈ ಅಕ್ಷರ ಊರು ಎನ್ನುವಂತಹ ಪದದಲ್ಲಿ ಊ ಅಕ್ಷರ ಓತಿ ಖ್ಯಾತ ಅನ್ನುವಂತಹ ಪದದಲ್ಲಿ ಓ ಅಕ್ಷರ ಐರಾವತ ಎನ್ನುವಂತಹ ಪದದಲ್ಲಿ ಐ ಅಕ್ಷರವನ್ನ ನಾವಿಲ್ಲಿ ಸ್ವರಾಕ್ಷರ ಎಂಬುದಾಗಿ ಗುರುತು ಮಾಡಬಹುದು ನಂತರದ ಚಟುವಟಿಕೆಯನ್ನ ಗಮನಿಸಿ ಈ ಕೆಳಗಿನ ಪದಗಳಲ್ಲಿ ಅನುಸ್ವಾರ ಇರುವ ಪದಗಳಿಗೆ ಈ ರೀತಿಯ ಚೌಕವನ್ನು ಹಾಗೂ ವಿಸರ್ಗ ಇರುವ ಪದಗಳಿಗೆ ವೃತ್ತವನ್ನು ಹಾಕಿರಿ ಎಂಬುದಾಗಿ ಪ್ರಶ್ನೆಯನ್ನ ಕೊಡಬಹುದು ಹೇಗೆಂದ್ರೆ ಅನುಸ್ವಾರ ಇರೋದೆಲ್ಲ ಚೌಕ ಹಾಕ್ಬೇಕು ವಿಸರ್ಗ ಇರೋದೆಲ್ಲ ಕೂಡ ವೃತ್ತ ಹಾಕಬೇಕು ನಾವಿಲ್ಲಿ ಒಂಬಣ್ಣ ಎಂದಾಗ ಅದು ಅನುಸ್ವಾರ ಆಗುತ್ತೆ ಕಂಗೊಳಿಸು ಅನುಸ್ವಾರ ಒಂದು ಅನುಸ್ವಾರ ಅಂತಃಪುರ ವಿಸರ್ಗ ದುಃಖ ವಿಸರ್ಗ ಕಂಬನಿ ಅನುಸ್ವಾರ ಭಾಗಶಃ ವಿಸರ್ಗ ಟೊಂಗೆ ಅನುಸ್ವಾರ ಹೀಗೆ ನಾವು ಸಂಬಂಧಪಟ್ಟಂತೆ ಪದಕ್ಕೆ ನಾವು ಯಾವುದಕ್ಕೆ ಚೌಕ ಹಾಕಬೇಕು ಯಾವುದಕ್ಕೆ ವೃತ್ತ ಹಾಕಬೇಕು ಎಂಬುದಾಗಿ ಮಕ್ಕಳಿಗೆ ತಿಳಿಸ್ಕೊಟ್ಟು ಅಂತಹ ಆಕ್ಟಿವಿಟಿ ಮುಖಾಂತರ ಕೂಡ ನಾವು ಭಾಷೆಯ ಸಂಪತ್ತನ್ನು ಹೆಚ್ಚು ಮಾಡ್ಬೋದು ಮಕ್ಕಳಲ್ಲಿ ಇನ್ನು ಕಡೆದಾಗಿ ಆ ಪದಗಳನ್ನ ಹೇಳುತ್ತಾ ನೋಡಿ ಬರೆಯಿರಿ ಅಂತಕ್ಕಂತಹ ಒಂದು ಚಟುವಟಿಕೆಯನ್ನು ಕೊಡುವುದರ ಮೂಲಕ ಇಲ್ಲಿ ಒಂದಷ್ಟು ಪದಗಳನ್ನು ಕೊಟ್ಟು ಮಕ್ಕಳಿಗೆ ಅದನ್ನು ನಕಲು ಮಾಡಲು ಹೇಳಿ ಅವುಗಳನ್ನು ಹೇಳ್ತಾ ಬರೆಯೋದಕ್ಕೆ ಮಕ್ಕಳಿಗೆ ನಾವು ಗೈಡ್ ಮಾಡ್ಬೋದು ಇಲ್ಲಿ ಕೃಷ್ಣೆ ಬೋರ್ಗೆರೆತ ತೂರಾಟ ಚೆಲ್ಲಾಟ ನೀವು ಪುಸ್ತಕದಲ್ಲಿ ಬಂದಿರುವಂತಹ ಕಷ್ಟವಾದಂತಹ ಪದಗಳನ್ನು ಈ ರೀತಿ ಒಂದು ಆಕ್ಟಿವಿಟಿ ಕೊಡುವುದರ ಮೂಲಕ ಆ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸ್ಬೋದು ನಾವಿಲ್ಲಿ ನೋಡ್ತಾ ಇದ್ದೀವಿ ಮೊದಲನೇ ಪದ ಕೃಷ್ಣೆ ಎರಡನೇದು ಬೋರ್ಗೆರೆತ ಮೂರನೇದು ತೂರಾಟ ನಾಲ್ಕನೇದು ಚೆಲ್ಲಾಟ ಐದನೇದು ನಡುಗಡ್ಡೆ ಪಕ್ಷಿಗಳು ಭಾವುಕತೆ ಅಭಿಮಾನ ಸಂಪೂರ್ಣ ಸಸ್ಯ ವೈದ್ಯ ಸತ್ಕಾರ್ಯ ಸನ್ನಿವೇಶ ಈ ಪದಗಳನ್ನು ನಾವು ಮಕ್ಕಳಿಗೆ ಪಾಠದಲ್ಲಿ ಬಂದಿರತಕ್ಕಂತಹ ಪದಗಳನ್ನು ಈ ರೀತಿ ಕೊಡುವುದರ ಮೂಲಕ ಕೂಡ ನಾವು ಚಟುವಟಿಕೆಯನ್ನು ಕೊಡಬಹುದು ನಂತರದ ಚಟುವಟಿಕೆ ಅಂದರೆ ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಎನ್ನುವಂತಹ ಚಟುವಟಿಕೆಯನ್ನು ಕೊಡಬಹುದು ಸುಂದರ ಮೆಲ್ಲಗೆ ಬುಡ ಅರ್ಥ ಅಭಿಮಾನ ಸಂತೋಷ ಹೀಗೆ ಪದಗಳನ್ನು ಕೊಡುವುದರ ಮೂಲಕ ಕೂಡ ನಾವು ಮಕ್ಕಳಿಗೆ ಚಟುವಟಿಕೆಯನ್ನು ಕೊಡಬಹುದು ಇನ್ನು ನಂತರದ ಚಟುವಟಿಕೆ ಅಂದ್ರೆ ಈ ಕೆಳಗಿನ ವಾಕ್ಯಗಳಲ್ಲಿರುವ ಪದಗಳನ್ನು ಹಿಂದೆ ಮುಂದೆ ಮಾಡಿದೆ ನೀವು ಅವುಗಳನ್ನು ಸರಿಪಡಿಸಿ ಬರೆಯಿರಿ ಎನ್ನುವಂತಹ ಚಟುವಟಿಕೆಯನ್ನು ಕೊಡಬಹುದು ಅಂದ್ರೆ ಇಲ್ಲಿ ಜಂಬಲಾಗಿ ಒಂದು ಪದಗಳನ್ನು ಮಾಡಲಾಗಿದೆ ಆ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯಲು ಮಕ್ಕಳಿಗೆ ಒಂದು ಚಟುವಟಿಕೆಯ ಮೂಲಕ ಕೊಡಬಹುದು ಇಲ್ಲಿ ನೋಡಬಹುದು ಒಂದನೇದು ಅಪ್ಪಳಿಸುತ್ತುವೆ ಆನೆಯಾಕಾರದ ದಂಡೆಗೆ ಹಲೆಗಳು ಎರಡನೇ ವಾಕ್ಯ ಮಾತ್ರಕ್ಕೆ ಅಪ್ಪ ಇರಲು ರಾಜನಾದ ಮಗನಿಗೆ ಸಾಧ್ಯವೇ ಆ ಶಕ್ತಿ ಸಾಮರ್ಥ್ಯವಿರುತ್ತದೆ ಹುಟ್ಟಿನಿಂದ ಮಾನಸಿಕ ಎಲ್ಲರಿಗೂ ನಾಲ್ಕನೇದು ಮಾರ್ಗವಿದೆ ನೀನು ನೀನೋ ಹೇಳು ಬಲಶಾಲಿ ಎಚ್ಚರವಾಗಿ ಮನಸ್ಸಿದ್ದರೆ ಇಲ್ಲಿ ವಾಕ್ಯಗಳನ್ನು ಸರಿಪಡಿಸಿ ಬರೀಬೇಕಾದ್ರೆ ಆನೆಯಾಕಾರದ ಅಲೆಗಳು ದಂಡೆಗೆ ಅಪ್ಪಳಿಸುತ್ತಿವೆ ಹಾಗೆ ನಾವು ವಾಕ್ಯವನ್ನ ನಾವು ಸರಿಪಡಿಸಿ ಬರೆಯೋದಕ್ಕೆ ಮಕ್ಕಳಿಗೆ ಚಟುವಟಿಕೆಯನ್ನ ಕೊಡಬಹುದು ನಂತರದ ಚಟುವಟಿಕೆಯನ್ನ ಗಮನಿಸಿ ಇಲ್ಲಿ ಪದ ಕಟ್ಟುವ ಆಟ ಪ್ರತಿ ಪದದ ಕೊನೆಯ ಅಕ್ಷರದಿಂದ ಹೊಸದೊಂದು ಪದ ಕಟ್ಟಿರಿ ಎನ್ನುವಂತಹ ಚಟುವಟಿಕೆಯನ್ನ ಕೊಡಬಹುದು ಯಾವ ರೀತಿ ಮಾದರಿಯನ್ನ ಗಮನಿಸಿ ರಾಮ ರಾಮ ಕಡೆಪದ ಯಾವುದಿದೆ ಮ ಮರ ಕಡೆಪದ ರಜ ಪದ ಜ ಜನ ಕಡೆಪದ ನ ನಮನ ನ ಕೊನೆ ಪದ ಕೊನೆ ಅಕ್ಷರ ನಗು ಗು ಕೊನೆ ಅಕ್ಷರ ಆಗಿರೋದ್ರಿಂದ ಗುಣ ಹೀಗೆ ಪದ ಕಟ್ಟುವ ಆಟ ಪ್ರತಿ ಪದದ ಕೊನೆಯ ಅಕ್ಷರದಿಂದ ಹೊಸದೊಂದು ಪದವನ್ನು ಕಟ್ಟಿರಿ ಎನ್ನುವಂತಹ ಚಟುವಟಿಕೆಯನ್ನು ಕೂಡ ಕೊಡಬಹುದು ನಂತರದ ಚಟುವಟಿಕೆಯನ್ನು ನೋಡಿ ಅವನು ಶಾಲೆಗೆ ಹೋಗುತ್ತಾನೆ ಆವರಣದಲ್ಲಿ ಸೂಚಿಸುವಂತೆ ಸೂಚಿಸಿರುವಂತೆ ಉತ್ತರಿಸಿರಿ ಅಂತ ಅವನು ಶಾಲೆಗೆ ಹೋಗುತ್ತಾನೆ ಇದನ್ನ ಸ್ತ್ರೀಲಿಂಗ ರೂಪದಲ್ಲಿ ಬರೆಯಿರಿ ಎನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಬಾಕ್ಸನ್ನ ಕೊಡುವುದರ ಮೂಲಕ ಸ್ತ್ರೀಲಿಂಗ ರೂಪದಲ್ಲಿ ಬರೆಯಿರಿ ಅಂತ ನಾವು ಪ್ರಶ್ನೆಯನ್ನ ಚಟುವಟಿಕೆಯನ್ನ ಕೊಡಬಹುದು ಅವನು ಶಾಲೆಗೆ ಹೋಗುತ್ತಾನೆ ಅವಳು ಶಾಲೆಗೆ ಹೋಗುತ್ತಾಳೆ ಕಣ್ಣು ಕಾಣಿಸದವನು ಕಣ್ಣು ಕಾಣಿಸದವಳು ಒಂದೇ ಪದದಲ್ಲಿ ಹೇಳಿರಿ ಅಂದ್ರೆ ಕಣ್ಣು ಕಾಣಿಸದವನು ಕುರುಡ ಅದು ನಿರಾಸೆಯ ಸೂಚಕವಲ್ಲವೇ ಸೂಕ್ತ ಲೇಖನ ಚಿಹ್ನೆ ಆಗಿರಿ ಅದರಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮಕ್ಕಳು ಚಟುವಟಿಕೆ ಮೂಲಕ ಹಾಕಿ ತೋರಿಸುತ್ತಾರೆ ನಾನು ಬೆಂಗಳೂರಿಗೆ ಹೋಗುತ್ತೇನೆ ಪ್ರಶ್ನಾರ್ಥಕ ವಾಕ್ಯಕ್ಕೆ ಬದಲಾವಣೆ ಮಾಡಿರಿ ಮಾಡಿರಿ ವಾಕ್ಯ ಮಾಡಿರಿ ಇಲ್ಲಿ ನಾನು ಬೆಂಗಳೂರಿಗೆ ಹೋಗುತ್ತೇನೆ ಅಂದಾಗ ಬೆಂಗಳೂರಿಗೆ ಯಾರು ಹೋಗುತ್ತಾರೆ ಎನ್ನುವಂತಹ ಪ್ರಶ್ನೆಯನ್ನು ಮಾಡುವುದರ ಮೂಲಕ ಇಲ್ಲಿ ಆವರಣದಲ್ಲಿ ನಾವು ಮಕ್ಕಳಿಗೆ ಚಟುವಟಿಕೆಯನ್ನು ಬರೆಯೋದಕ್ಕೆ ಕೇಳಬಹುದು ಇನ್ನು ಮತ್ತೊಂದು ಚಟುವಟಿಕೆ ಇದೆ ಅದೇನೇ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟು ನಾವು ಒಂದಷ್ಟು ಪದಗಳನ್ನು ಕೊಟ್ಟು ಅವುಗಳನ್ನು ಬಿಡಿಸಿ ಬರೆಯುವಂತಹ ಅಭ್ಯಾಸವನ್ನು ಕೊಡಬಹುದು ಆನೆಯಾಕಾರ ಆನೆಯ ಪ್ಲಸ್ ಆಕಾರ ಪುಟಿದೇಳು ಪುಟಿದು ಪ್ಲಸ್ ಏಳು ಫಲಾಹಾರ ಫಲ ಪ್ಲಸ್ ಆಹಾರ ಕೋಡುಗಲ್ಲು ಕೋಡು ಪ್ಲಸ್ ಕಲ್ಲು ಅರುಣೋದಯ ಅರುಣ ಪ್ಲಸ್ ಉದಯ ಹೀಗೆ ನಾವು ಪದಗಳನ್ನು ಕೊಟ್ಟು ಅವುಗಳನ್ನು ಬಿಡಿಸಿ ಬರೆಯುವಂತಹ ಚಟುವಟಿಕೆಯನ್ನು ಕೂಡ ಕೊಡಬಹುದು ಮತ್ತೊಂದು ಚಟುವಟಿಕೆಯನ್ನು ಗಮನಿಸಿ ಭಾರತದಲ್ಲಿ ಹಲವು ವ್ಯಕ್ತಿಗಳು ಮೌಲ್ಯಗಳಿಗೆ ಹೆಸರಾಗಿದ್ದಾರೆ ಅವರನ್ನು ನೆನಪಿನಲ್ಲಿ ಇಡಿ ಇಲ್ಲಿ ವ್ಯಕ್ ವ್ಯಕ್ತಿಯನ್ನು ಕೊಡಲಾಗಿದೆ ಮೌಲ್ಯವನ್ನು ಕೂಡ ಕೊಡಲಾಗಿದೆ ಶ್ರವಣಕುಮಾರ ಪಿತೃಭಕ್ತಿಗೆ ಹರಿಶ್ಚಂದ್ರ ಸತ್ಯಕ್ಕೆ ದುರ್ಯೋಧನ ಛಲಕ್ಕೆ ಭೀಮ ಬಲಕ್ಕೆ ದದೀಚಿ ತ್ಯಾಗಕ್ಕೆ ಕರ್ಣ ದಾನಕ್ಕೆ ಮೀರ ಭಕ್ತಿಗೆ ಕೃಷ್ಣ ಕುಚೇಲ ಸ್ನೇಹಕ್ಕೆ ಮಹಾವೀರ ಅಹಿಂಸೆಗೆ ಹೀಗೆ ನಾವು ಪದಗಳನ್ನು ಕೊಡುವುದರ ಮೂಲಕ ಕೆಲವೊಂದು ವ್ಯಕ್ತಿಗಳ ಮೌಲ್ಯಗಳನ್ನು ಮತ್ತು ವ್ಯಕ್ತಿಗಳ ಹೆಸರನ್ನು ಕೊಡುವುದರ ಮೂಲಕ ನಾವು ವಂದಿಸಿ ಬರೆಯೋದಕ್ಕೂ ಕೂಡ ಮಕ್ಕಳಿಗೆ ಚಟುವಟಿಕೆಯನ್ನು ಕೊಡಬಹುದು ದ ಫಾಲೋಯಿಂಗ್ ಕೊಡಬಹುದು ಅಥವಾ ಲಘು ಟಿಪ್ಪಣಿಯನ್ನು ಒಂದು ಆದರ್ಶ ವ್ಯಕ್ತಿಗಳ ಬಗ್ಗೆ ಲಘು ಟಿಪ್ಪಣಿಯನ್ನು ಬರೆಯೋದಕ್ಕೂ ಕೂಡ ಚಟುವಟಿಕೆಯನ್ನು ಕೊಡಬಹುದು ಹಾಗೆಯೇ ಮಕ್ಕಳಿಗೆ ಕತೆ ಪುಸ್ತಕಗಳನ್ನು ಓದಲು ಸೂಚಿಸಬಹುದು ಆ ರಿ ಆ ಮುಖೇನ ಮಕ್ಕಳಲ್ಲಿ ಮೌಲ್ಯಗಳನ್ನು ಕೂಡ ನಾವು ಕಲಿಸಬಹುದು ಈ ರೀತಿಯ ಚಟುವಟಿಕೆಗಳನ್ನು ಕೊಟ್ಟು ನಾವು ಭಾಷಾ ಸಂಪತ್ತನ್ನು ಮಕ್ಕಳಲ್ಲಿ ಹೆಚ್ಚು ಮಾಡಬಹುದು ಇಲ್ಲಿ ಚಟುವಟಿಕೆಯನ್ನು ಗಮನಿಸಿ ಕಟ್ಟೆಯ ಮೇಲೆ ಕಟ್ಟೆ ಇಲ್ಲಿ ಒಗಟನ್ನು ಕೊಡಲಾಗಿದೆ ಒಗಟನ್ನು ಬಿಡಿಸಿ ಬರೆಯಿರಿ ಎನ್ನುವಂತಹ ಚಟುವಟಿಕೆಯನ್ನ ಮಕ್ಕಳಿಗೆ ಕೊಡಬಹುದು ಇದು ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಮಕ್ಕಳಿಗೆ ಚಟುವಟಿಕೆ ಮುಖಾಂತರ ನಾವು ಈ ಒಂದು ಪ್ರಶ್ನೆಯನ್ನ ಕೇಳಬಹುದು ಕಟ್ಟೆಯ ಮೇಲೆ ಕಟ್ಟೆ ಅದರ ಮೇಲೊಂದು ಕಂಬ ಕಂಬದ ಮೇಲೆ ಎರಡು ದೀಪ ದೀಪದ ಮೇಲೊಂದು ಕಟ್ಟೆ ಕಟ್ಟೆಯ ಮೇಲೆ ಹುಲ್ಲು ಅದೇನೆಂದು ಹೇಳುವಿರಾ ಹಾಗೆಯೇ ಎರಡನೇ ಪ್ರಶ್ನೆ ನಾವಿಲ್ಲಿ ಪ್ರಶ್ನೆಗೆ ಉತ್ತರ ಸುಳಿವು ಕೂಡ ಕೆಳಗಡೆ ಕೊಡಲಾಗಿದೆ ಗಮನಿಸಿ ಮುಖ ನದಿ ಆಕಳು ಅಂತ ಇಲ್ಲಿ ಕಟ್ಟೆಯ ಮೇಲೆ ಕಟ್ಟೆ ಅದರ ಮೇಲೊಂದು ಕಂಬ ಕಂಬದ ಮೇಲೆ ಕಂಬದ ಮೇಲೆ ಎರಡು ದೀಪ ದೀಪದ ಮೇಲೊಂದು ಕಟ್ಟೆ ಕಟ್ಟೆಯ ಮೇಲೆ ಹುಲ್ಲು ಅದೇನೆಂದು ಹೇಳುವಿರ ಇಲ್ಲಿ ನಾವು ಉತ್ತರವನ್ನ ನೋಡಿ ಹೇಳಬೇಕಾಗುತ್ತೆ ಮುಖ ನದಿ ಆಕಳು ಎಂತಕ್ಕಂತಹ ಪ್ರಶ್ನೆಯನ್ನ ಕೊಡಲಾಗಿದೆ ಇಲ್ಲಿ ಎರಡನೇ ಪ್ರಶ್ನೆ ಜುಳುಜುಳು ಹರಿಯುತ ಬಳಕುತ ಬಾಗುತ ಬೀಳುತ್ತ ಏಳುತ ನೆಲವನ್ನು ತೊಯ್ಯುವ ತಂಪನು ತರುವ ಕೊನ ಹೊನಲಾಗಿರುವ ನಾನು ಯಾರು ಜುಳುಜುಳು ಹರಿಯುತ ಯಾವುದೋಗುತ್ತೆ ನದಿ ಮೂರನೇದು ಕಾಡನು ಸುತ್ತುತ್ತ ಹುಲ್ಲನು ಮೇಯುತ ಹಾಲನು ನೀಡುತ್ತ ರೈತನು ರೈತನ ಹರಸುತ ನಿಂತವರ್ಯಾರು ಯಾರದು ಆಕಳು ಮೊದಲನೇ ಪ್ರಶ್ನೆಗೆ ಮುಖ ಎರಡನೇ ಪ್ರಶ್ನೆಗೆ ನದಿ ಮೂರನೇ ಪ್ರಶ್ನೆಗೆ ಆಕಳು ಎಂತಕ್ಕಂತಹ ಉತ್ತರವನ್ನ ನಾವಿಲ್ಲಿ ತಿಳ್ಕೊಳ್ತೀವಿ ನಂತರದ ಚಟುವಟಿಕೆಯನ್ನ ನೋಡಿ ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಇಲ್ಲಿ ಒಂದು ಮಾದರಿಯನ್ನ ಕೊಡಲಾಗಿದೆ ಈ ರೀತಿ ನೀವು ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಬಹುದು ಮಾದರಿ ಹತ್ತಾರು ಎನ್ನುವಂತಹ ಪದ ಕೊಟ್ಟು ಅದನ್ನು ಬಿಡಿಸಿ ಬರೆಯುವಂತಹದು ಹತ್ತು ಪ್ಲಸ್ ಆರು ಹಾಗೆಯೇ ಮತ್ತಷ್ಟು ಪದಗಳನ್ನು ಕೊಡಲಾಗಿದೆ ಕೇಳಿರೆಲ್ಲ ಕೇಳಿರಿ ಪ್ಲಸ್ ಎಲ್ಲ ಒಂದೊಂದು ಒಂದು ಪ್ಲಸ್ ಒಂದು ಹತ್ತೂರು ಹತ್ತು ಪ್ಲಸ್ ಊರು ನೂರಾರು ನೂರು ಪ್ಲಸ್ ಊರು ಹಾಗೆಯೇ ಊರಾಚೆ ಊರು ಪ್ಲಸ್ ಆಚೆ ಮನೆಗೆರಡು ಮನೆಗೆ ಪ್ಲಸ್ ಎರಡು ಮತ್ತೀಗ ಮತ್ತು ಪ್ಲಸ್ ಈಗ ನಮ್ಮೂರು ನಮ್ಮ ಪ್ಲಸ್ ಊರು ನೆಲವೀಗ ನೆಲ ಪ್ಲಸ್ ಈಗ ಹೀಗೆ ನಾವು ಮಾದರಿಯನ್ನು ಕೊಟ್ಟು ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಎಂತಕ್ಕಂತಹ ಚಟುವಟಿಕೆಯನ್ನು ಕೂಡ ಕೊಡಬಹುದು ಇನ್ನು ಮತ್ತೊಂದು ಚಟುವಟಿಕೆಯನ್ನ ಗಮನಿಸಿ ಈ ಕೆಳಗಿನ ಗಾದೆ ಅಥವಾ ಏಳಿಕೆ ಮಾತುಗಳನ್ನು ಪೂರ್ಣಗೊಳಿಸಿ ಎನ್ನುವಂತಹ ಚಟುವಟಿಕೆಯನ್ನು ಕೂಡ ನಾವು ಪರೀಕ್ಷೆಗಳಲ್ಲಿ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಾಗ ಇಲ್ಲವೇ ಚಟುವಟಿಕೆಗಳನ್ನು ಕೊಡುವಾಗ ಈ ರೀತಿಯ ಪ್ರಶ್ನೆಗಳನ್ನು ನಾವು ಕೇಳಬಹುದು ಮಕ್ಕಳಿಗೆ ಅದು ಒಂದೇ ದಿಲ್ ಗಮನಿಸಿ ಗಾದೆ ಅಥವಾ ಏಳಿಕೆಗಳ ಮಾತುಗಳನ್ನು ಪೂರ್ಣಗೊಳಿಸಿ ಎನ್ನುವಂತಹ ಚಟುವಟಿಕೆ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಮನೆಗೊಂದು ಮರ ಊರಿಗೊಂದು ವನ ಹಸಿರೆ ಉಸಿರು ಮರದಿಂದ ಮಳೆ ಮಳೆಯಿಂದ ಬೆಳೆ ಹೀಗೆ ವಾಕ್ಯದ ಸಾಲನ್ನ ಪೂರ್ಣಗೊಳಿಸಲು ನಾವು ಕೇಳಬಹುದು ಅದು ಗಾದೆ ಮಾತುಗಳಿರಬಹುದು ಅಥವಾ ಹೇಳಿಕೆಗಳು ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳು ಇರಬಹುದು ಈ ರೀತಿಯ ಒಂದು ಚಟುವಟಿಕೆಯನ್ನು ಕೂಡ ನಾವು ಬರೆಯಬಹುದು ಮಕ್ಕಳಿಗೆ ಚಟುವಟಿಕೆಯಾಗಿ ಕೊಡಬಹುದು ಇನ್ನು ಮತ್ತೊಂದು ಚಟುವಟಿಕೆಯನ್ನು ಗಮನಿಸಿ ಇಲ್ಲಿ ವಾಕ್ಯಗಳನ್ನು ಕೊಡಲಾಗಿದೆ ವಾಕ್ಯಗಳನ್ನ ಓದಿ ವ್ಯತ್ಯಾಸವನ್ನ ತಿಳಿದು ಲಿಂಗವನ್ನ ಗುರುತಿಸಿ ಎನ್ನುವಂತಹ ಚಟುವಟಿಕೆಯನ್ನು ಕೋರಬಹುದು ಒಂದನೇ ವಾಕ್ಯ ಅವನು ಮನೆಗೆ ಹೋಗುತ್ತಾನೆ ಇಲ್ಲಿ ಯಾವ ಲಿಂಗ ಅದು ಅನ್ನತಕ್ಕಂತಹದನ್ನ ವ್ಯತ್ಯಾಸವನ್ನ ಮಕ್ಕಳು ತಿಳಿಯಬೇಕಾಗುತ್ತೆ ಅವಳು ಮನೆಗೆ ಹೋಗುತ್ತಾಳೆ ಲಿಂಗ ವ್ಯತ್ಯಾಸವನ್ನ ನೋಡಬೇಕಾಗುತ್ತೆ ಅದು ಮನೆಗೆ ಹೋಗುತ್ತದೆ ಹೀಗೆ ಕೂಡ ಲಿಂಗಗಳ ಬಗ್ಗೆ ತಿಳಿಸುವಂತಹ ಚಟುವಟಿಕೆಯನ್ನು ನಾವು ಮಕ್ಕಳಿಗೆ ಕೊಡಬಹುದು ಇನ್ನು ಇಲ್ಲಿರುವ ಪದಗಳು ಯಾವ ಲಿಂಗದಲ್ಲಿವೆ ಎಂದು ಗುರುತಿಸಿ ಎನ್ನುವಂತಹ ಪ್ರಶ್ನೆಯನ್ನು ಚಟುವಟಿಕೆಯನ್ನು ಕೊಡುವುದರ ಮೂಲಕ ಒಂದು ಭಾಷಾ ಚಟುವಟಿಕೆಯನ್ನು ಮಕ್ಕಳಿಗೆ ಕೊಡಬಹುದು ಹಾಗಾದರೆ ಯಾವ ರೀತಿ ಅಂದರೆ ಇಲ್ಲಿರುವ ಪದಗಳು ಯಾವ ಲಿಂಗದಲ್ಲಿವೆ ಎನ್ನುವುದಕ್ಕೆ ಉದಾಹರಣೆಯಾಗಿ ಇಲ್ಲಿ ಅವನು ಯಾವ ಲಿಂಗ ಅವನು ಎನ್ನುವಂತಹದು ಪುಲ್ಲಿಂಗ ಗಣೇಶ ಗಣೇಶ ಎನ್ನುವುದು ಹುಡುಗನ ಹೆಸರಾಗಿರುವುದರಿಂದ ಅದು ಕೂಡ ಪುಲ್ಲಿಂಗ ಶಿಕ್ಷಕಿ ಇಲ್ಲಿ ನಾವು ಸ್ತ್ರೀಲಿಂಗ ಎಂಬುದಾಗಿ ಬರೀಬೇಕಾಗುತ್ತೆ ಪುಸ್ತಕ ಇದು ನಪುಂಸಕಲಿಂಗ ಇವಳು ಎಂತಕ್ಕಂತಹದ್ದು ಯಾವ ಲಿಂಗ ಸ್ತ್ರೀಲಿಂಗಕ್ಕೆ ಸಂಬಂಧಪಟ್ಟಂತಹ ಪದ ಹುಡುಗ ಪುಲ್ಲಿಂಗ ರಾಜ ಪುಲ್ಲಿಂಗ ಕಲ್ಲು ನಪುಂಸಕಲಿಂಗ ಶಾಲೆ ನಪುಂಸಕಲಿಂಗ ನಾಯಿ ಪುಂಸಕ ಲಿಂಗ ಏಕೆಂದರೆ ನಾವು ಪ್ರಾಣಿಗಳಿಗೆ ಯಾವುದೇ ರೀತಿಯ ಲಿಂಗವನ್ನ ಗುರುತಿಸುವಂತಹ ಪದವನ್ನ ಬಳಸುವುದಿಲ್ಲ ವ್ಯಾಕರಣದಲ್ಲಿ ಇದು ಚಟುವಟಿಕೆ ಮತ್ತೊಂದು ಚಟುವಟಿಕೆಯನ್ನು ನೋಡೋಣ ಇಲ್ಲಿ ಚಟುವಟಿಕೆ ಈ ರೀತಿ ಇದೆ ಸಿಂಹ ನಾಯಿ ನರಿ ಬೆಕ್ಕು ಗಿಳಿ ಕೋಗಿಲೆಗಳ ಧ್ವನಿಯನ್ನು ಅನುಕರಣೆ ಮಾಡಲು ಮಕ್ಕಳಿಗೆ ಕೇಳಬಹುದು ಯಾವ ರೀತಿ ಅವುಗಳ ಧ್ವನಿ ಇರುತ್ತದೆ ಎಂಬುದಾಗಿ ಪರಿಚಯ ಮಾಡಿಕೊಡಬಹುದು ಆ ಒಂದು ಚಟುವಟಿಕೆಯ ಮುಖಾಂತರ ಇನ್ನು ಮಾತನಾಡುವ ಗುಹೆ ಎಂತಕ್ಕಂತಹ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಹಾವ ಭಾವಗಳೊಂದಿಗೆ ತರಗತಿಯಲ್ಲಿ ಹಾವ ಭಾವಗಳೊಂದಿಗೆ ಕಥೆಯನ್ನು ಹೇಳುವಂತೆ ಮಕ್ಕಳಿಗೆ ಸೂಚಿಸಬಹುದು ಹಾಗೆಯೇ ಮಕ್ಕಳಿಗೆ ಇಷ್ಟವಾದಂತಹ ಪ್ರಾಣಿಗಳ ಚಿತ್ರವನ್ನು ಅಂಟಿಸಿ ಅವುಗಳು ನಿಮಗೆ ಏಕೆ ಇಷ್ಟ ಎಂಬುದಾಗಿ ಹೇಳಿರಿ ಎಂದು ಆ ಮಕ್ಕಳಿಗೆ ಕೇಳುವುದರ ಮೂಲಕ ಚಟುವಟಿಕೆಯನ್ನು ಕೊಡಬಹುದು ಅಂದರೆ ಮಕ್ಕಳು ತಮಗೆ ಪ್ರಿಯವಾದಂತಹ ಪ್ರಾಣಿಯ ಚಿತ್ರವನ್ನು ಒಂದು ಮಿಂಚು ಪಟ್ಟಿಗೆ ಅಂದರೆ ಪ್ಲಾಶ್ ಕಾರ್ಡ್ಗೆ ಅಂಟಿಸಿ ಆ ಪ್ರಾಣಿ ಅವರಿಗೆ ಏಕೆ ಇಷ್ಟ ಎಂಬುದಾಗಿ ಮಾತನಾಡುವಂತಹ ಚಟುವಟಿಕೆಯನ್ನು ಕೊಡಬಹುದು ಅದೇ ರೀತಿ ಕೆಳಗೆ ನೀಡಿರುವ ಚಿತ್ರಗಳನ್ನು ಗಮನಿಸಿ ಯಾವುದಾದ್ರೂ ಚಿತ್ರ ಕೊಟ್ಟು ಅದರ ಬಗ್ಗೆ ಕತೆಯನ್ನು ಹೇಳಿರಿ ಎಂತಕ್ಕಂತಹ ಮೌಖಿಕ ಪ್ರಶ್ನೆಗಳನ್ನು ಕೇಳ್ಬೋದು ನಿಮಗೆಲ್ಲ ಗೊತ್ತೇ ಇದೆ ಈಗ ಪರೀಕ್ಷೆಗಳಲ್ಲಿ ನಾವು ಯಾವ ರೀತಿ ಮಾರ್ಕ್ಸನ್ನು ಡಿವೈಡ್ ಮಾಡ್ತೀವಿ ಅಂದರೆ ಮಕ್ಕಳ ಒಂದು ಒಕ್ಯಾಬಲರಿ ಅಥವಾ ಒಂದು ಮಕ್ಕಳ ಒಂದು ಭಾಷಾ ಶೈಲಿ ಬರವಣಿಗೆ ಹಾಗೆ ಆಲಿಸುವಿಕೆ ಎಲ್ಲ ಥರ ಸ್ಕಿಲ್ಸನ್ನು ಟೆಸ್ಟ್ ಮಾಡೋದ್ರ ಮೂಲಕ ನಾವು ಮಾರ್ಕ್ಸನ್ನು ಕೊಡ್ತೀವಿ ಆ ಒಂದು ಸಂದರ್ಭದಲ್ಲಿ ಇಂತಹ ಆಕ್ಟಿವಿಟಿಗಳು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಇಲ್ಲಿ ಚಿತ್ರವನ್ನು ಕೊಡುವುದರ ಮೂಲಕ ಅದರ ಬಗ್ಗೆ ಕಥೆಯನ್ನು ಹೇಳೋದಕ್ಕೆ ಮಕ್ಕಳಿಗೆ ಕೇಳಬಹುದು ಅದೇ ರೀತಿ ಒಂದು ಸುಳಿವನ್ನು ಕೊಟ್ಟು ಆ ಮಕ್ಕಳಿಗೆ ಅದರ ಬಗ್ಗೆ ಒಂದು ನಾನುಡಿಯನ್ನು ಹೇಳುವಂತಹದ್ದು ಸೂಕ್ತ ಸೂಕ್ತವಾದಂತಹ ಕತೆಯನ್ನು ಅಭಿನಯದೊಂದಿಗೆ ತೋರಿಸುವಂತಹದ್ದು ಇಂತಹ ಒಂದು ಪಪೆಟನ್ನು ತಗೊಳ್ಳೋದ್ರ ಮೂಲಕ ಆ ಮಕ್ಕಳಿಗೆ ಚಟುವಟಿಕೆಯನ್ನು ಕೊಡಬಹುದು ಇಲ್ಲಿ ಮತ್ತೊಂದು ಪ್ರಮುಖವಾದ ಚಟುವಟಿಕೆಯನ್ನ ನೀವು ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕೊಡಬಹುದು ಅದು ಏನು ಅಂದ್ರೆ ಕನ್ನಡ ನಾಡು ನುಡಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಿ ತಿಳಿದುಕೊಳ್ಳಿರಿ ಎನ್ನುವಂತಹ ಚಟುವಟಿಕೆ ಅದು ಏನು ಅಂದ್ರೆ ಕನ್ನಡ ನಾಡಿನ ಕರಾವಳಿ ಪ್ರದೇಶಗಳು ಯಾವ್ಯಾವು ಕರ್ನಾಟಕದಲ್ಲಿ ಚಿನ್ನದ ಗಣಿಗಳು ಯಾವ ಸ್ಥಳಗಳಲ್ಲಿ ಇವೆ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳು ಯಾವ್ಯಾವು ನಾಲ್ಕನೇದು ಕರ್ನಾಟಕದಲ್ಲಿ ಶಿಲ್ಪಕಲೆಗೆ ಹೆಸರಾದ ಊರುಗಳು ಯಾವ್ಯಾವು ಐದನೇದು ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವ್ಯಾವು ಆರನೇ ಪ್ರಶ್ನೆ ಕರ್ನಾಟಕವನ್ನು ಆಳಿದ ಪ್ರಮುಖ ರಾಜಮನೆತನಗಳು ಯಾವ್ಯಾವು ಏಳನೇ ಪ್ರಶ್ನೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಕವಿಗಳು ಯಾರು ಯಾರು ಹಾಗೆಯೇ ಕರ್ನಾಟಕದಲ್ಲಿ ಇರುವ ಪ್ರಮುಖ ಜನಪದ ಕಲೆಗಳು ಯಾವ್ಯಾವು ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಖ್ಯಾತರಾದ ಸಂಗೀತ ವಿದ್ವಾಂಸರು ಯಾರು ಯಾರು ಹತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಪ್ರಮುಖ ಅರಣ್ಯ ಪ್ರದೇಶಗಳು ಯಾವ್ಯಾವು ಹೀಗೆ ಕರ್ನಾಟಕದ ಒಂದು ನಾಡು ನುಡಿಗೆ ಸಂಬಂಧಿಸಿದಂತಹ ಕೆಲವೊಂದು ಪ್ರಶ್ನೆಗಳನ್ನು ಕೊಡುವುದರ ಮೂಲಕ ಮಕ್ಕಳಿಗೆ ಪ್ರಾಜೆಕ್ಟ್ ಅನ್ನು ಕೊಡಬಹುದು ಅಥವಾ ಚಟುವಟಿಕೆಗಳನ್ನು ನೀವು ತರಗತಿಯಲ್ಲಿ ಕೊಡಬಹುದು ಮೊದಲಿಗೆ ನಾನಿಲ್ಲಿ ಮೊದಲನೇ ಮೇನಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಪದ್ಯದಲ್ಲಿರುವ ಈ ಪ್ರಾಸಪದಗಳನ್ನು ಗಮನಿಸಿ ಓದಿರಿ ಅಂತ ಅಂದರೆ ನಾವು ಪ್ರತಿ ಪದ್ಯದಲ್ಲೂ ಕೂಡ ಪ್ರಾಸಪದಗಳನ್ನು ನೋಡಬಹುದು ಕೆಲವೊಂದು ಪದ್ಯಗಳಲ್ಲಿ ಪ್ರಾಸಪದಗಳು ಪುನರಾವರ್ತನೆ ಆಗಿರುತ್ತವೆ ಅಲ್ವಾ ಅಂತಹ ಪ್ರಾಸಪದಗಳನ್ನು ಇಲ್ಲಿ ಗಮನಿಸಿ ಓದಿ ಮತ್ತು ಬರೆಯೋದಕ್ಕೆ ನಾವು ಕೇಳಬಹುದು ನಂತರ ಎರಡನೇ ಚಟುವಟಿಕೆಯನ್ನ ಗಮನಿಸಿ ಇಲ್ಲಿ ಕೆಳಗಿನ ಪದಗಳಿಗೆ ಮಾದರಿಯಲ್ಲಿ ಕೊಟ್ಟಿರುವಂತೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಲಾಗಿದೆ ಇಲ್ಲಿ ಒಂದು ಮಾದರಿಯನ್ನ ಕೊಡಲಾಗಿದೆ ಹಕ್ಕಿ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದಗಳು ಅಂದ್ರೆ ಪಕ್ಷಿ ಖಗ ಎಂದು ಹೇಳಬಹುದು ಇದನ್ನೇ ನಾವು ಸಮಾನಾರ್ಥಕ ಪದಗಳ ಪದ ಬಳ್ಳಿ ಅಂತ ಕೂಡ ಒಂದು ವಿಶೇಷವಾದ ಪದವನ್ನ ಬಳಸುವುದರ ಮೂಲಕ ನಾವು ಒಂದು ಚಟುವಟಿಕೆಯನ್ನ ಕೊಡಬಹುದು ಇಲ್ಲಿ ಹಕ್ಕಿಗೆ ಸಮಾನಾರ್ಥಕ ಪದಗಳು ಅಂದ್ರೆ ಪಕ್ಷಿ ಕಗ ಎನ್ನುವಂತಹದನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಮೊದಲನೇ ಪದ ಅಮ್ಮ ಅಮ್ಮಗೆ ತಾಯಿ ಅವ್ವ ಅಪ್ಪ ಅಪ್ಪಗೆ ಪಿತ ತಂದೆ ಹೀಗೆ ಸೂರ್ಯ ರವಿ ಭಾಸ್ಕರ ಜಗ ಜಗತ್ತು ವಿಶ್ವ ಕಣ್ಣು ನಯನ ಅಕ್ಷಿ ಹೀಗೆ ಸಮಾನಾರ್ಥಕ ಪದಗಳನ್ನು ಕೂಡ ರಚನೆ ಮಾಡುವಂತೆ ಮಕ್ಕಳಿಗೆ ನಾವು ಕೇಳಬಹುದು ನಂತರ ಚಟುವಟಿಕೆಯನ್ನು ನೋಡೋಣ ಮಾದರಿಯಂತೆ ಬಹುವಚನ ರೂಪಗಳನ್ನು ಬರೆಯಿರಿ ಅಂತ ಕೊಡ್ಬೋದು ಪರೀಕ್ಷೆಗಳಲ್ಲಿ ಅಥವಾ ಒಂದು ಯು ಟಿ ಟೆಸ್ಟ್ ಎಫ್ ಎ ಒನ್ ಎಫ್ ಎ ಟು ಹೀಗೆ ನಾವು ಪರೀಕ್ಷೆಗಳಲ್ಲಿ ನಾವು ಕೊಡು ಕೇಳುವಂತಹ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನಾವು ಈ ರೀತಿಯ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬಹುದು ಕೆಳಗಿನ ಪದಗಳಿಗೆ ಮಾದರಿಯಂತೆ ಬಹುವಚನ ರೂಪಗಳನ್ನು ಬರೆಯಿರಿ ಮಾದರಿಯಲ್ಲಿ ಅಕ್ಕ ಅಕ್ಕಂದಿರು ಏಕವಚನದಿಂದ ಬಹುವಚನ ಮಾಡಲಾಗಿದೆ ಎರಡನೇದು ಅಣ್ಣ ಅಣ್ಣಂದಿರು ಹಕ್ಕಿ ಹಕ್ಕಿಗಳು ಆಟ ಆಟಗಳು ಕರು ಕರುಗಳು ಈ ಚಟುವಟಿಕೆ ಮೂಲಕ ಏಕವಚನ ಮತ್ತು ಬಹುವಚನವನ್ನು ಕೂಡ ನಾವು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೋದು ನಂತರ ನಾವು ನೋಡ್ತಾ ಇದ್ವಿ ಕೆಳಗಿನ ಪದಗಳಿಗೆ ಮಾದರಿಯಲ್ಲಿ ಕೊಟ್ಟಿರುವಂತೆ ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಒಂದು ಮಾದರಿಯನ್ನು ಕೊಡೋದು ಮಾದರಿ ಇಲ್ಲಿ ಮಲಗು ಹೇಳು ಎಂತಕ್ಕಂತಹ ಪದವನ್ನ ನಾವಿಲ್ಲಿ ವಿರುದ್ಧ ಪದಗಳನ್ನು ನೋಡ್ತಾ ಇದ್ದೀವಿ ಮುಂದುವರಿತಾ ಬೇಗ ಇಲ್ಲಿ ನಿಧಾನ ಕಟ್ಟು ಬಿಚ್ಚು ಉಂಟು ಇಲ್ಲ ಬಾ ಹೋಗು ಹೀಗೆ ನಾವು ಮಾದರಿಯಲ್ಲಿ ಕೊಟ್ಟಿರುವಂತೆ ವಿರ ವಿರುದ್ಧ ಪದಗಳನ್ನು ನಾವು ರಚನೆ ಮಾಡಲು ಮಕ್ಕಳಿಗೆ ಕೇಳಬಹುದು ಇನ್ನು ಮತ್ತೊಂದು ಆಕ್ಟಿವಿಟಿಯನ್ನು ಕೂಡ ಇಲ್ಲಿ ನೋ ನೋಡ್ತಾ ಇದ್ದೀರ ಕೆಳಗಿನ ವಿಷಯಗಳನ್ನು ಕುರಿತು ಮೂರು ನಾಲ್ಕು ವಾಕ್ಯ ಬರೆಯಿರಿ ಅಂತ ಕೊಟ್ಟು ಒಂದೊಂದು ಟಾಪಿಕ್ ಅನ್ನು ಕೊಡುವುದರ ಮೂಲಕ ಮಕ್ಕಳಿಗೆ ಒಂದು ಮೂರು ನಾಲ್ಕು ವಾಕ್ಯಗಳನ್ನು ರಚನೆ ಮಾಡಲು ಕೇಳಬಹುದು ಒಂದನೇದು ಸೂರ್ಯ ಎರಡನೇದು ಶಾಲೆ ಮೂರನೇದು ರೈತ ನಾಲ್ಕನೇದು ಪರಿಸರ ಹೀಗೆ ತುಂಬ ಉಪಯುಕ್ತವಾದಂತಹ ಒಂದು ಟಾಪಿಕ್ ಅನ್ನು ತಗೊಂಡು ಮಕ್ಕಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೊಡುವುದರ ಮೂಲಕ ಅವರ ಒಂದು ಭಾಷಾ ಸಂಪತ್ತನ್ನ ನಾವು ಹೆಚ್ಚು ಮಾಡಬಹುದು ಇದು ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಎರಡನೆಯ ಒಂದು ಭಾಷಾ ಚಟುವಟಿಕೆಯ ವಿಡಿಯೋ ಇಲ್ಲಿ ಗಮನಿಸಿ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಎನ್ನುವಂತಹ ಮೇನನ ನೀವು ಪ್ರಶ್ನೆ ಚಟುವಟಿಕೆ ಮುಖಾಂತರ ಕೇಳಬಹುದು ಇಲ್ಲಿ ಪದಗಳನ್ನು ಗಮನಿಸಿ ಇಂಚರ ಕಂಗೊಳಿಸು ಬಣ್ಣಗೆಡು ಪ್ರವಾಸ ಉಲ್ಲಾಸ ಕನಿಕರ ಸತ್ಕಾರ್ಯ ಹೀಗೆ ಪಾಠದಲ್ಲಿ ಬಂದಿರುವಂತಹ ಪ್ರಮುಖ ಪದಗಳನ್ನ ಸ್ವಂತ ವಾಕ್ಯದಲ್ಲಿ ಬಳಸಲು ಕೇಳಬಹುದು ಈಗ ಇಂಚರ ಎನ್ನುವಂತಹ ಪದವನ್ನ ವಾಕ್ಯದಲ್ಲಿ ಬಳಸಿದಾಗ ಅವರು ಯಾವ ರೀತಿ ಸ್ವಂತ ವಾಕ್ಯದಲ್ಲಿ ಆ ಪದವನ್ನು ಬಳಸಬೇಕು ಅನ್ನೋದನ್ನ ಹೇಳ್ಕೊಡೋದ್ರ ಮೂಲಕ ಆ ಸ್ವಂತ ವಾಕ್ಯದಲ್ಲಿ ಬಳಸುವ ಒಂದು ಚಟುವಟಿಕೆಯನ್ನ ಕೊಡಬಹುದು ಇನ್ನು ಎರಡನೇ ಒಂದು ಚಟುವಟಿಕೆಯನ್ನ ನೋಡಿ ಗೆರೆ ಹಾಕಿದ ಪದಗಳ ಬದಲಾಗಿ ಬೇರೆ ಪದಗಳನ್ನು ಬಳಸಿ ಬರೆಯಿರಿ ಅಂದ್ರೆ ಇಲ್ಲಿ ಗೆರೆ ಹಾಕಿರುವ ಪದವನ್ನ ಬಿಟ್ಟು ಅದೇ ಅರ್ಥ ಕೊಡುವಂತಹ ಮತ್ತೊಂದು ಪದವನ್ನ ಬಳಸಿ ಎನ್ನುವಂತಹ ಪ್ರಶ್ನೆ ಆ ವನವು ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ ಅದಕ್ಕೆ ಕಂಗೊಳಿಸುತ್ತಿದೆ ಎನ್ನುವಂತಹ ಪದಕ್ಕೆ ಬದಲಾಗಿ ಆ ವನವು ಗಿಡ ಮರಗಳಿಂದ ಕಣ್ಣಿಗೆ ಹಬ್ಬವನ್ನು ಉಂಟುಮಾಡುತ್ತಿದೆ ಎಂಬುದಾಗಿ ಬರೆಯಬಹುದು ಹಾಗೆಯೇ ಎರಡನೆಯ ವಾಕ್ಯವನ್ನು ಕೊಟ್ಟು ಎಲೆಗಳು ಉದುರಿ ಮರದ ಸೊಬಗು ಬಣ್ಣಗೆಟ್ಟಿತ್ತು ಅದನ್ನೇ ಎಲೆಗಳು ಉದುರಿ ಮರದ ಸೊಬಗು ಮಂಕಾಗಿತ್ತು ಎರಡನೇದು ಜುಳುಜುಳು ಹರಿಯುವ ನೀರಿನ ಸೊಬಗೇ ಸೊಬಗು ಜುಳುಜುಳು ಹರಿಯುವ ನೀರಿನ ಅಂದವೇ ಅಂದ ಮೂರನೇ ವಾಕ್ಯ ಮರದ ಟೊಂಗೆ ಟೊಂಗೆಗಳಲ್ಲಿ ಹೂವು ರಾರಾಜಿಸಿದವು ಅಂತ ಇದೆ ಇಲ್ಲಿ ಮರದ ಟೊಂಗೆ ಟೊಂಗಿಗಳಲ್ಲಿ ಹೂವು ಹರಳಿದವು ಎಂತಕ್ಕಂತಹ ಪದವನ್ನು ಬಳಸಬಹುದು ನಾಲ್ಕನೇದು ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಜೀವ ತಳೆದವು ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಬೇಗ ಹಣ್ಣಾದವು ಹೀಗೆ ನಾವು ಬೇರೆ ಪದವನ್ನು ಬಳಸುವುದರ ಮೂಲಕ ವಾಕ್ಯವನ್ನು ರಚನೆ ಮಾಡಲು ಕೂಡ ಮಕ್ಕಳಿಗೆ ಕೇಳಬಹುದು ನಂತರದ ಚಟುವಟಿಕೆಯನ್ನು ಗಮನಿಸಿ ಈ ಪದಗಳಲ್ಲಿ ಸ್ವರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ ಎನ್ನುವಂತಹ ಚಟುವಟಿಕೆಯನ್ನು ಕೊಡಬಹುದು ಯಾವ ರೀತಿಯಲ್ಲಿ ಅಬ್ದುಲ್ ಇಲಿ ಊರು ಓತಿ ಖ್ಯಾತ ಐರಾವತ ಈ ಪದಗಳಲ್ಲಿ ನಾವು ಸ್ವರಾಕ್ಷರಗಳು ಯಾವುದ್ಯಾವುದು ಅಬ್ದುಲ್ ಅನ್ನೋ ಪದದಲ್ಲಿ ಆ ಅಕ್ಷರ ಇಲಿ ಅನ್ನುವಂತಹ ಪದದಲ್ಲಿ ಈ ಅಕ್ಷರ ಊರು ಎನ್ನುವಂತಹ ಪದದಲ್ಲಿ ಊ ಅಕ್ಷರ ಓತಿ ಖ್ಯಾತ ಅನ್ನುವಂತಹ ಪದದಲ್ಲಿ ಓ ಅಕ್ಷರ ಐರಾವತ ಎನ್ನುವಂತಹ ಪದದಲ್ಲಿ ಐ ಅಕ್ಷರವನ್ನ ನಾವಿಲ್ಲಿ ಸ್ವರಾಕ್ಷರ ಎಂಬುದಾಗಿ ಗುರುತು ಮಾಡಬಹುದು ನಂತರದ ಚಟುವಟಿಕೆಯನ್ನ ಗಮನಿಸಿ ಈ ಕೆಳಗಿನ ಪದಗಳಲ್ಲಿ ಅನುಸ್ವಾರ ಇರುವ ಪದಗಳಿಗೆ ಈ ರೀತಿಯ ಚೌಕವನ್ನು ಹಾಗೂ ವಿಸರ್ಗ ಇರುವ ಪದಗಳಿಗೆ ವೃತ್ತವನ್ನು ಹಾಕಿರಿ ಎಂಬುದಾಗಿ ಪ್ರಶ್ನೆಯನ್ನ ಕೊಡಬಹುದು ಹೇಗೆಂದ್ರೆ ಅನುಸ್ವಾರ ಇರೋದೆಲ್ಲ ಚೌಕ ಹಾಕ್ಬೇಕು ವಿಸರ್ಗ ಇರೋದೆಲ್ಲ ಕೂಡ ವೃತ್ತ ಹಾಕ್ಬೇಕು ನಾವಿಲ್ಲಿ ಒಂಬಣ್ಣ ಎಂದಾಗ ಅದು ಅನುಸ್ವಾರ ಆಗುತ್ತೆ ಕಂಗೊಳಿಸು ಅನುಸ್ವಾರ ಒಂದು ಅನುಸ್ವಾರ ಅಂತಃಪುರ ವಿಸರ್ಗ ದುಃಖ ವಿಸರ್ಗ ಕಂಬನಿ ಅನುಸ್ವಾರ ಭಾಗಶಃ ವಿಸರ್ಗ ಟೊಂಗೆ ಅನುಸ್ವಾರ ಹೀಗೆ ನಾವು ಸಂಬಂಧಪಟ್ಟಂತೆ ಪದಕ್ಕೆ ನಾವು ಯಾವುದಕ್ಕೆ ಚೌಕ ಹಾಕಬೇಕು ಯಾವುದಕ್ಕೆ ವೃತ್ತ ಹಾಕಬೇಕು ಎಂಬುದಾಗಿ ಮಕ್ಕಳಿಗೆ ತಿಳಿಸ್ಕೊಟ್ಟು ಅಂತಹ ಆಕ್ಟಿವಿಟಿ ಮುಖಾಂತರ ಕೂಡ ನಾವು ಭಾಷೆಯ ಸಂಪತ್ತನ್ನು ಹೆಚ್ಚು ಮಾಡ್ಬೋದು ಮಕ್ಕಳಲ್ಲಿ ಇನ್ನು ಕಡೆದಾಗಿ ಆ ಪದಗಳನ್ನ ಹೇಳುತ್ತಾ ನೋಡಿ ಬರೀರಿ ಅಂತಕ್ಕಂತಹ ಒಂದು ಚಟುವಟಿಕೆಯನ್ನು ಕೊಡುವುದರ ಮೂಲಕ ಇಲ್ಲಿ ಒಂದಷ್ಟು ಪದಗಳನ್ನು ಕೊಟ್ಟು ಮಕ್ಕಳಿಗೆ ಅದನ್ನು ನಕಲು ಮಾಡಲು ಹೇಳಿ ಅವುಗಳನ್ನು ಹೇಳ್ತಾ ಬರೆಯೋದಕ್ಕೆ ಮಕ್ಕಳಿಗೆ ನಾವು ಗೈಡ್ ಮಾಡ್ಬೋದು ಇಲ್ಲಿ ಕೃಷ್ಣೆ ಬೋರ್ಗೆರೆತ ತೂರಾಟ ಚೆಲ್ಲಾಟ ನೀವು ಪುಸ್ತಕದಲ್ಲಿ ಬಂದಿರುವಂತಹ ಕಷ್ಟವಾದಂತಹ ಪದಗಳನ್ನು ಈ ರೀತಿ ಒಂದು ಆಕ್ಟಿವಿಟಿ ಕೊಡುವುದರ ಮೂಲಕ ಆ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸ್ಬೋದು ನಾವಿಲ್ಲಿ ನೋಡ್ತಾ ಇದ್ದೀವಿ ಮೊದಲನೇ ಪದ ಕೃಷ್ಣೆ ಎರಡನೇದು ಬೋರ್ಗೆರೆತ ಮೂರನೇದು ತೂರಾಟ ನಾಲ್ಕನೇದು ಚೆಲ್ಲಾಟ ಐದನೇದು ನಡುಗಡ್ಡೆ ಪಕ್ಷಿಗಳು ಭಾವುಕತೆ ಅಭಿಮಾನ ಸಂಪೂರ್ಣ ಸಸ್ಯ ವೈದ್ಯ ಸತ್ಕಾರ್ಯ ಸನ್ನಿವೇಶ ಈ ಪದಗಳನ್ನು ನಾವು ಮಕ್ಕಳಿಗೆ ಪಾಠದಲ್ಲಿ ಬಂದಿರತಕ್ಕಂತಹ ಪದಗಳನ್ನು ಈ ರೀತಿ ಕೊಡುವುದರ ಮೂಲಕ ಕೂಡ ನಾವು ಚಟುವಟಿಕೆಯನ್ನು ಕೊಡಬಹುದು ನಂತರದ ಚಟುವಟಿಕೆ ಅಂದರೆ ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಎನ್ನುವಂತಹ ಚಟುವಟಿಕೆಯನ್ನು ಕೊಡಬಹುದು ಸುಂದರ ಮೆಲ್ಲಗೆ ಬುಡ ಅರ್ಥ ಅಭಿಮಾನ ಸಂತೋಷ ಹೀಗೆ ಪದಗಳನ್ನು ಕೊಡುವುದರ ಮೂಲಕ ಕೂಡ ನಾವು ಮಕ್ಕಳಿಗೆ ಚಟುವಟಿಕೆಯನ್ನು ಕೊಡಬಹುದು ಮುಂದಿನ ವೀಡಿಯೋದ ಹತ್ರ ನೋಡಿ ಭಾವ ಸಂಬಂಧ ತಿಳಿ ಎನ್ನುವಂತಹ ಚಟುವಟಿಕೆಯನ್ನು ಕೊಡುವುದರ ಮೂಲಕ ನಮಗೆಲ್ಲ ಗೊತ್ತೇ ಇದೆ ಗೂಗಲಿಂದ ನಮಗೆ ಇಮೇಜಸ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಒಂದೊಂದು ಚಿತ್ರಕ್ಕೂ ಕೂಡ ಒಂದೊಂದು ಭಾವನೆಯ ಸಂಬಂಧವನ್ನು ಕಲ್ಪಿಸಿ ಹೇಳುವಂತಹ ಒಂದು ವಾಕ್ಯವನ್ನು ಮಕ್ಕಳಿಗೆ ರಚಿಸಿಕೊಡಲು ರಚಿಸಲು ನಾವು ಸೂಚಿಸಬಹುದು ಇಲ್ಲಿ ನಾವು ನಾವು ನೋಡಬಹುದು ಮೊದಲನೇ ಚಿತ್ರದಲ್ಲಿ ತಾಯಿ ಹಕ್ಕಿ ಮರಿಗಳಿಗೆ ಆಹಾರವನ್ನು ನೀಡ್ತಾ ಇದೆ ಇನ್ನು ನಾವು ನೋಡಬಹುದು ಎರಡನೇ ಚಿತ್ರದಲ್ಲಿ ತಾಯಿ ತನ್ನ ಮಗನಿಗೆ ಪರಿಸರದ ಕಾಳಜಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾಳೆ ಮೂರನೇ ಚಿತ್ರದಲ್ಲಿ ಮಕ್ಕಳು ವಯಸ್ಸಾದಂತಹ ತಮ್ಮ ತಾಯಿಯ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅವರ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದಾರೆ ಇನ್ನು ಮೂರನೇ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಾಣಿಗಳ ಬಗ್ಗೆ ಅನುಕಂಪವನ್ನು ತೋರಿಸುವಂತಹದ್ದು ಪ್ರಾಣಿಗಳ ಬಗ್ಗೆ ದಯೆಯನ್ನು ತೋರಿಸುವಂತಹ ಒಂದು ಚಿತ್ರವನ್ನು ನೋಡ್ತಾ ಇದ್ದೀವಿ ನಂತರ ನೋಡಿ ಎರಡನೇ ಆಕ್ಟಿವಿಟಿ ಅಂದರೆ ಎರಡನೇ ಚಟುವಟಿಕೆಯನ್ನು ನೋಡೋಣ ಇಲ್ಲಿ ಚಿತ್ರ ನೋಡಿ ವಿವರ ಹೇಳು ಅಂದ್ರೆ ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ ಅದನ್ನ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ವಾಕ್ಯಗಳನ್ನು ರಚಿಸಲು ಮಕ್ಕಳಿಗೆ ಕೇಳಬಹುದು ಇಲ್ಲಿ ನಾವು ನೋಡಬಹುದು ಆ ವ್ಯಕ್ತಿ ಮನೆಯನ್ನ ಕಟ್ತಾ ಇದ್ದಾನೆ ಅಂದ್ರೆ ಆ ಮನೆಯನ್ನ ಕಟ್ತಾ ಇರುವಂತಹ ವ್ಯಕ್ತಿಗೆ ಇಲ್ಲಿ ಕಾರ್ಮಿಕರು ಸಹಾಯವನ್ನ ಮಾಡ್ತಾ ಇದ್ದಾರೆ ನಂತರ ನಾವು ನೋಡ್ತಾ ಇದ್ದೀವಿ ಎರಡನೇ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಬಾವಿಯಿಂದ ನೀರನ್ನ ಮೇಲೆತ್ತುತ್ತಾ ಇದ್ದಾನೆ ಮೇಲೆತ್ತುತ್ತಿದ್ದಾನೆ ಅನ್ನುವಂತಹ ಒಂದು ಚಿತ್ರವನ್ನ ನೋಡ್ತಾ ಇದ್ವಿ ಮೂರನೇ ಚಿತ್ರದಲ್ಲಿ ಅಹ್ ಮಕ್ಕಳಿಬ್ಬರೂ ಕೂಡ ಕೊಡೆಯನ್ನ ಹಿಡಿದು ಮಳೆಯ ರಕ್ಷಣೆಯನ್ನ ಮಳೆಯಿಂದ ತಮ್ಮನ್ನ ತಾವು ರಕ್ಷಣೆ ಪಡೀತಾ ಇದ್ದಾರೆ ಇನ್ನು ನಾಲ್ಕನೇ ಚಿತ್ರದಲ್ಲಿ ರೈತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾನೆ ಎನ್ನುವಂತಹ ಚಿತ್ರವನ್ನ ನಾವು ನೋಡ್ತಾ ಇದ್ದೀವಿ ನಂತರ ನೋಡೋಣ ಮೂರನೇ ಒಂದು ಚಟುವಟಿಕೆ ಚಿತ್ರ ನೋಡಿ ಕತೆ ಹೇಳು ಇಲ್ಲಿ ನಾವು ಒಂದು ಚಿತ್ರವನ್ನ ನೋಡ್ತಾ ಇದ್ದೀವಿ ಆ ಚಿತ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಒಂದು ಕತೆಗೆ ಸಂಬಂಧಪಟ್ಟಿದೆ ಅದು ಒಂದು ಗಾದೆ ಮಾತಿಗೆ ಸಂಬಂಧಪಟ್ಟಂತಹ ಗಾದೆ ಗಾದೆ ಮಾತಿಗೆ ಸಂಬಂಧಪಟ್ಟಂತಹ ಕತೆ ಇಲ್ಲಿ ಗಾದೆ ಮಾತು ಯಾವುದು ಅಂದರೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಮೊದಲನೇ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಜಿಂಕೆಗಳೆಲ್ಲ ಸೇರಿ ಆಟ ಆಡುವ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದಾವೆ ಎರಡನೇ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ ಆಟ ಆಡಲು ಆರಂಭ ಮಾಡಿದವೆ ಜಿಂಕೆಗಳೆಲ್ಲ ಕೂಡ ಓಡೋದಿಕ್ಕೆ ಪ್ರಾರಂಭ ಮಾಡಿದವೆ ಮೂರನೇ ಚಿತ್ರದಲ್ಲಿ ನೋಡ್ತಾ ಇದ್ವಿ ಒಂದು ಜಿಂಕೆ ಬಲೆಯಲ್ಲಿ ಸಿಕ್ಕಿಬಿತ್ತು ಒಂದು ಜಿಂಕೆ ಬಲೆಯಲ್ಲಿ ಸಿಕ್ಕಿಬಿತ್ತು ನಾಲ್ಕನೇ ಚಿತ್ರದಲ್ಲಿ ಆ ಒಂದು ಮರದಲ್ಲಿದ್ದಂತಹ ಪಕ್ಷಿ ಹೇಳ್ತಾ ಇದೆ ನೀನು ಸತ್ತಂತೆ ನಟನೆ ಮಾಡು ಸತ್ತಂತೆ ಮಲಗು ಅನ್ನುವಂತ ಜಿಂಕೆಗೆ ಮಾತನಾ ಹೇಳ್ತಾ ಇದೆ ಆ ನಂತರ ಆ ಒಂದು ಜಿಂಕೆಯನ್ನ ಬೇಯಿ ಬೇಯಿಸಿ ತಿನ್ನಲು ಬೆಂಕಿಯನ್ನು ಒತ್ತಿಸಿದ್ದಾನೆ ಇಲ್ಲಿ ವ್ಯಕ್ತಿ ಹಾಗೇನಾಗ್ತಾ ಇದೆ ಇಲ್ಲಿ ಅದು ಸತ್ತಂತೆ ನಟಿಸಿದೆ ಆ ಕಾರಣಕ್ಕೆ ಅವನು ಬಲಿಯನ್ನ ಪಕ್ಕಕ್ಕೆ ಸರಿಸಿದ್ದಾನೆ ಆ ಪಕ್ಕಕ್ಕೆ ಸರಿಸಿ ಅವನು ಬೆಂಕಿಯನ್ನು ಒತ್ತಿಸೋಕ್ಕೆ ಇಲ್ಲಿ ಅವನು ಅದರ ಕಡೆ ಗಮನ ಕೊಡ್ತಾ ಅವನು ಜಿಂಕೆಯನ್ನು ಮರ್ತಿದ್ದಾನೆ ಇಲ್ಲಿ ಜಿಂಕೆ ಬಲೆಯನ್ನ ತೆಗೆದ ತಕ್ಷಣ ಅಲ್ಲಿಂದ ಪಾರಾಗ್ತಾ ಇದೆ ಅಯ್ಯೋ ಪಾರಾಯಿತೆ ಅಂತ ಇಲ್ಲಿ ವ್ಯಕ್ತಿ ಆ ಜಿಂಕೆಯನ್ನ ನೋಡ್ತಾ ಇದ್ದಾನೆ ಇದು ಕತೆ ಕತೆಗೆ ಸಂಬಂಧಪಟ್ಟಂತೆ ಚಿತ್ರ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಮೊದಲನೇ ಚಿತ್ರದಲ್ಲಿ ಜಿಂಕೆಗಳೆಲ್ಲ ಕೂಡ ಆಟ ಆಡೋದಿಕ್ಕೆ ವಿಚಾರ ಮಾಡ್ತಾ ಇದ್ದಾವೆ ಎರಡನೇ ಚಿತ್ರದಲ್ಲಿ ಆಟ ಆಡಲು ಪ್ರಾರಂಭ ಮಾಡಿದವೆ ಮೂರನೇ ಚಿತ್ರದಲ್ಲಿ ಒಂದು ಜಿಂಕೆ ಬಲೆಯಲ್ಲಿ ಸಿಕ್ಕಾಕೊಂಡಿದೆ ನಾಲ್ಕನೇ ಚಿತ್ರದಲ್ಲಿ ಪಕ್ಷಿ ಏನಂತ ಹೇಳ್ತಾ ಇದೆ ನೀನು ಸತ್ತಂತೆ ಮಲಗುವಂತ ಒಂದು ಉಪಾಯವನ್ನ ಕೊಡ್ತಾ ಇದೆ ಅಪಾಯದಲ್ಲಿ ಸಿಕ್ಕಂತಹ ಜಿಂಕೆಗೆ ಇಲ್ಲಿ ಕಾಗೆ ಬಂದು ಉಪಾಯವನ್ನ ಹೇಳ್ತಾ ಇದೆ ಸತ್ತಂತೆ ಮಲಗು ಅಂತ ಅದಾದ್ಮೇಲೆ ಇಲ್ಲಿ ನಾಲ್ಕನೇ ಚಿತ್ರದಲ್ಲಿ ನಾವು ನೋಡ್ತಾ ಇದ್ವಿ ಆ ಜಿಂಕೆಯನ್ನು ಬೇಯಿಸಿ ತಿನ್ನೋದಕ್ಕೆ ಆ ವ್ಯಕ್ತಿ ಏನು ಮಾಡ್ದಾನೆ ಇಲ್ಲಿ ಬೆಂಕಿಯನ್ನ ಒತ್ತಿಸಿದಾನೆ ಜೊತೆಗೆ ಇಲ್ಲಿ ಬಲೆಯನ್ನು ತೆಗೆದು ಪಕ್ಕಕ್ಕಿಟ್ಟಿದ್ದಾನೆ ಯಾಕೆ ಅಂದ್ರೆ ಜಿಂಕೆ ಸತ್ತೋಗಿದೆ ಅನ್ನೋ ಒಂದು ಕಾರಣಕ್ಕೆ ಅಂತ ಅವನು ಊಹೆ ಮಾಡಿರ್ತಾನೆ ಆದ್ರೆ ಇಲ್ಲಿ ಅವನು ಬೆಂಕಿಯನ್ನ ಒತ್ತಿಸಿ ಅದರ ಕಡೆ ಅವನು ಗಮನ ಕೊಡ್ತಾ ಇರ್ಬೇಕಾದ್ರೆ ಜಿಂಕೆ ಏನ್ ಮಾಡಿದೆ ಅಲ್ಲಿಂದ ಓಡುವುದೇ ಅಯ್ಯೋ ಪಾರಾಯಿತೆ ಅಂತ ವ್ಯಕ್ತಿ ಜಿಂಕೆಯನ್ನ ನೋಡ್ತಾ ಇದ್ದಾನೆ ಇದು ಗಾದೆ ಮಾತು ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ ಎನ್ನುವಂತಹ ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಕತೆ ಚಟುವಟಿಕೆ ಇನ್ನು ನಾಲ್ಕನೇ ಒಂದು ಚಿತ್ರವನ್ನ ನೋಡ್ತಾ ಇದ್ದೀವಿ ನಾವು ಬಿತ್ತಿ ಚಿತ್ರ ಬಿತ್ತಿ ಪತ್ರ ನೋಡಿ ಘೋಷಣೆಗಳನ್ನ ಪೂರ್ಣ ಮಾಡಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಚಿತ್ರದಲ್ಲಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಘೋಷ ವಾಕ್ಯವನ್ನ ಬರೆಯೋದಕ್ಕೆ ನಾವು ಮಕ್ಕಳಿಗೆ ಕೇಳಬಹುದು ಇಲ್ಲಿ ಒಂದು ಕುಡುಕನ ಚಿತ್ರವನ್ನ ಮತ್ತೆ ಅವನ ಕುಟುಂಬದ ಚಿತ್ರವನ್ನ ಹಿಂದೆ ಕೊಡಲಾಗಿದೆ ಆ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತೆ ಹೆಂಡದ ಸಹವಾಸ ಮಡದಿ ಮಕ್ಕಳ ಉಪವಾಸ ಎನ್ನುವಂತಹ ಕಂಟಿನ್ಯೂಸ್ ವಾಕ್ಯನ ಕಂಪ್ಲೀಟ್ ಮಾಡೋಕ್ಕೆ ನಾವು ಮಕ್ಕಳಿಗೆ ಕೇಳಬಹುದು ಇನ್ನೊಂದು ಚಿತ್ರ ನಾವಿಲ್ಲಿ ನೋಡ್ತಾ ಇದ್ವಿ ಅರಣ್ಯ ಬೆಳೆಸು ಜೀವ ಉಳಿಸು ಎನ್ನುವಂತಹ ಮುಂದುವರೆದ ವಾಕ್ಯದ ಪದವನ್ನು ಬರಿಯಕ್ಕೆ ಕೇಳಬಹುದು ಶಾಲೆಯೇ ದೇಗುಲ ಮಕ್ಕಳೇ ಡ್ಯಾಶ್ ಇಲ್ಲಿ ಇಲ್ಲಿ ಕೂಡ ವಾಕ್ಯವನ್ನು ಕೊಟ್ಟು ಇಲ್ಲಿ ಪೂರ್ಣಗೊಳಿಸಲು ಮಕ್ಕಳೇ ದೇವರು ಶಾಲೆಯೇ ದೇಗುಲ ಮಕ್ಕಳೇ ದೇವರು ಎನ್ನುವಂತಹ ವಾಕ್ಯವನ್ನು ಪೂರ್ಣಗೊಳಿಸಲು ಮಕ್ಕಳಿಗೆ ಕೇಳಬಹುದು ಇನ್ನೊಂದು ನಾಲ್ಕನೇ ಒಂದು ವಾಕ್ಯವನ್ನು ನೋಡ್ಬೋ ನೋಡಬಹುದು ನಾವು ಇಲ್ಲಿ ಶಾಲೆಯ ಒಂದು ಚಿತ್ರವನ್ನ ನೋಡ್ತಾ ಇದ್ವಿ ಇಲ್ಲಿ ಹೆಣ್ಮಗಳು ಒಬ್ಳು ಒಬ್ಬ ಪುಸ್ತಕವನ್ನ ಹಿಡಿದು ಓದ್ತಾ ಇದ್ದಾಳೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವಂತಹ ಚಟುವಟಿಕೆಯನ್ನ ನಾವಿಲ್ಲಿ ಕೊಡಬಹುದು ಘೋಷವಾಕ್ಯವನ್ನು ಪೂರ್ಣಗೊಳಿಸಿ ಎಂತಕ್ಕಂತಹ ಚಟುವಟಿಕೆಯಲ್ಲಿ ಇನ್ನು ನಾಲ್ಕನೇ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ನಾವು ಸೈಕಲ್ ಬಳಸಿ ಇಂಧನ ಉಳಿಸಿ ಎನ್ನುವಂತಹ ಸಂದೇಶವನ್ನು ಕೊಡ್ತಕ್ಕಂತಹ ವಾಕ್ಯದ ಸಾಲನ್ನ ಪೂರ್ಣಗೊಳಿಸಲು ಮಕ್ಕಳಿಗೆ ಕೇಳಬಹುದು ಇನ್ನು ನಾಲ್ ಕಡೆಯ ಒಂದು ಆಕ್ಟಿವಿಟಿ ಆರನೇದು ದುಡ್ಡು ದೊಡ್ಡಪ್ಪ ವಿದ್ಯೆ ಅದರಪ್ಪ ನಾವಿಲ್ಲಿ ಮುಂದುವರೆದ ಒಂದು ಪದವನ್ನ ಅಲ್ಲಿ ಮಕ್ಕಳಿಗೆ ಬರೆಯಕ್ಕೆ ಕೇಳಬಹುದು ದುಡ್ಡು ದೊಡ್ಡಪ್ಪ ವಿದ್ಯೆ ಅದರಪ್ಪ ನಾವು ಒಂದೊಂದು ಚಿತ್ರದಲ್ಲಿಯೂ ಕೂಡ ಮೀನಿಂಗ್ ಫುಲ್ ಆಗಿರತಕ್ಕಂತಹ ಒಂದು ಚಿತ್ರವನ್ನ ಕೊಡುವುದರ ಮೂಲಕ ಒಂದು ಘೋಷವಾಕ್ಯದ ಮುಂದುವರೆದ ಸಾಲನ್ನು ಕೂಡ ಕೇಳಬಹುದು ಇಲ್ಲಿ ನೋಡಬಹುದು ಹೆಂಡ ಹೆಂಡದ ಸಹವಾಸ ಮಡದಿ ಮಕ್ಕಳ ಉಪವಾಸ ಅರಣ್ಯ ಬೆಳೆಸಿ ಜೀವ ಉಳಿಸಿ ಶಾಲೆಯೇ ದೇಗುಲ ಮಕ್ಕಳೇ ದೇವರು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಸೈಕಲ್ ಬಳಸಿ ಇಂಧನ ಉಳಿಸಿ ಕಡೆದು ದುಡ್ಡು ದೊಡ್ಡಪ್ಪ ವಿದ್ಯೆ ಅದರಪ್ಪ ಈ ರೀತಿಯ ಒಂದು ಚಟುವಟಿಕೆಯನ್ನ ಮಕ್ಕಳಿಗೆ ಕೊಡಬಹುದು ಘೋಷವಾಕ್ಯಗಳನ್ನು ನಾವಿಲ್ಲಿ ಮಕ್ಕಳಿಗೆ ಪೂರ್ಣಗೊಳಿಸಲು ಕೇಳಬಹುದು ಇದಾಗಿದೆ ಶಿಕ್ಷಕರು ಅಂದ್ರೆ ಶಾಲೆಯಲ್ಲಿ ಒಂದು ಚಟುವಟಿಕೆಯ ಮೂಲಕ ಭಿತ್ತಿಪತ್ರಗಳನ್ನು ನೋಡಿ ಘೋಷವಾಕ್ಯಗಳನ್ನು ಪೂರ್ಣಗೊಳಿಸಿ ಚಟುವಟಿಕೆಯನ್ನು ಯಾವ ರೀತಿ ಕೊಡಬಹುದು ಅದೇ ರೀತಿ ಇಲ್ಲಿ ಮತ್ತೊಂದು ಆಕ್ಟಿವಿಟಿಯಲ್ಲಿ ಚಿತ್ರ ನೋಡಿ ಕತೆ ಹೇಳು ಇಲ್ಲಿ ಒಂದು ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ ಎಂತಕ್ಕಂತಹ ಒಂದು ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ಕತೆ ಆ ನಂತರ ನಾವು ಆ ನಂತರದ ಒಂದು ಚಿತ್ರದಲ್ಲಿ ನಾವು ನೋಡಬಹುದು ಚಿತ್ರ ನೋಡಿ ವಿವರ ಹೇಳು ಎನ್ನುವಂತಹ ಚಟುವಟಿಕೆಯನ್ನು ನೋಡಬಹುದು ಅದೇ ರೀತಿ ಇಲ್ಲಿ ಕೂಡ ನಾವು ಮತ್ತೊಂದು ಚಟುವಟಿಕೆ ಅಂದರೆ ಚಿತ್ರವನ್ನು ನೋಡಿ ಭಾವ ಸಂಬಂಧವನ್ನು ತಿಳಿಸಿ ಭಾವನೆಗಳ ಒಂದು ಸಂಬಂಧವನ್ನು ತಿಳಿಸಿ ಎಂತಕ್ಕಂತಹ ಚಟುವಟಿಕೆಯನ್ನು ಕೂಡ ಕೊಡಬಹುದು ಇದು ಭಾಷಾ ಚಟುವಟಿಕೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆ ಮಕ್ಕಳ ಒಂದು ಭಾಷಾ ಸಂಪತ್ತನ್ನು ಹೆಚ್ಚಿಸಲು ಮತ್ತು ಶಿಕ್ಷಕರು ಒಂದು ಕ್ರಿಯೇಟಿವ್ ಆಗಿ ಟೀಚಿಂಗ್ ಮೆಥಡನ್ನು ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ನಾನು ಈ ಒಂದು ಪ್ಲೇಲಿಸ್ಟಲ್ಲಿ ಎಲ್ಲ ಒಂದು ಚಟುವಟಿಕೆಗಳ ಒಂದು ಮಾದರಿಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಆ ಒಂದು ವಿಡಿಯೋಗಳನ್ನು ತಾವು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ ನಿಮ್ಮ ಸಲಹೆ ಸೂಚನೆಗಳು ಏನಾದರೂ ಇದ್ದರೆ ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು